ನಮಸ್ತೆ ವೀಕ್ಷಕರೇ, ನಾನು ಇದನ್ನು ಮೊಟ್ಟೆ ಮಸಾಲ ಬುರ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ಆದರೆ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಮೂರು ಮೊಟ್ಟೆನ ಒಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಟ್ಟೆ ಮಿಕ್ಸ್ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ನಿಮಿಷ ಬೀಟ್ ಮಾಡಿಕೊಂಡ್ರೆ ಸಾಕು. ಬಿಳಿ ಮಿಶ್ರಣ ಮತ್ತು ಹಳದಿ ಮಿಶ್ರಣ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ಯಾನ್ ಕಾದಿದೆ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿರುವಂಥ ಮೀಡಿಯಮ್ ಸೈಜ್ ಈರುಳ್ಳಿ 2 ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೂರು ಮೊಟ್ಟೆಗೆ 2 ಈರುಳ್ಳಿ ಅಷ್ಟೇ ತೊಗೊಂಡಿರೋದು, ತುಂಬ ಜಾಸ್ತಿ ಈರುಳ್ಳಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬಣ್ಣ ಸ್ವಲ್ಪ ಬದಲಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಯಾವಾಗ ಈರುಳ್ಳಿ ಬಣ್ಣ ಈ ರೀತಿ ಬಂದಿರುತ್ತೆ ಆ ಸಮಯದಲ್ಲಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ರಷ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 2 ಹಸಿರು ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬಹುದು. 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಯಾವಾಗ ಈ ರೀತಿಯಾಗಿರುತ್ತೆ ಆವಾಗ 1/2 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ. ಈ ಪಾವ್ ಭಾಜಿ ಮಸಾಲ ಹಾಕೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಹಾಗೆ ಮಸಾಲ ಪದಾರ್ಥದ್ದು. ನಂತರ ಮೊಟ್ಟೆ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ಈಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಮೊಟ್ಟೆ ಎಲ್ಲ ಕಪ್ಪಾಗುತ್ತೆ, ಒಂದು ಕಡೆ ಬೆಂದಿರುತ್ತಲ್ಲ ಇನ್ನೊಂದು ಕಡೆ ಬೆಂದಿರುತ್ತೆ, ಆ ರೀತಿ ಮಾಡ್ಕೋಬೇಡಿ. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಬನ್ನಿ. ಮೊಟ್ಟೆ ಮಿಶ್ರಣ ಎಲ್ಲ ಹುಡಿ ಹುಡಿಯಾಗಿರಬೇಕು, ನೀರಿನಂಶ ಎಲ್ಲ ಹೋಗಿ ಈ ರೀತಿ ಹುಡಿ ಹುಡಿಯಾಗಿದ್ದರೆ ಕರೆಕ್ಟಾಗಿ ಬಂದಿದೆ ಅಂತ. ಕೊನೆಯಲ್ಲಿ 1/2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ನಂತರ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ಮಸಾಲ ಬುರ್ಜಿ ರೆಡಿ ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ಲಾಗಿ ಮೊಟ್ಟೆ ಮಸಾಲ ಬುರ್ಜಿ ತೋರಿಸಿದ್ದೀನಿ ಅಂತ. ನೀವು ಕೂಡ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.